ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ತುಂಬ ವಿಶೇಷವಾದ, ವಾರಾಹಿ ದೇವಿಗೆ ತುಂಬ ಅಂದರೆ ಶಕ್ತಿಯುತವಾದ ದಿನಗಳು. ಅಮಾವಾಸ್ಯೆ, ಹುಣ್ಣಿಮೆ, ಹೀಗೆ ಎಲ್ಲ ದಿನಗಳಲ್ಲೂ ಕೂಡ ತುಂಬ ವಿಶೇಷವಾಗಿರುತ್ತೆ. ಸಾಧಾರಣವಾಗಿ ಯಾವಾಗಲೂ ಕೂಡ ವಿಶೇಷ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕಾಗಲ್ಲ ನಮಗೆ. ಈಗ ಎಲ್ರಿಗೂ ಸೂಕ್ತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ಕೊಡಿ ಅಂತಂದ್ಬಿಟ್ಟು ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಈ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಏನು ನಿಯಮ ಇಲ್ಲ ಸ್ನೇಹಿತರೆ, ಆದರೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಶಕ್ತಿಯುತವಾದ ಒಂದು ಮಿರಾಕಲ್ ನಂಬರ್ ಅಂತಲೇ ಹೇಳಬಹುದು. ಈ ಸಂಖ್ಯೆಯನ್ನು ನಾವು 8 ದಿನ ಬರೆದು ನಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡ್ರೆ ನಮ್ಮ ಕೋರಿಕೆಗಳು ಏನಿರುತ್ತೆ ನೋಡಿ, ಅದು ತುಂಬ ಮುಖ್ಯವಾಗಿರಬೇಕು. ಅದು ಹಾಗೆ ನ್ಯಾಯಯುತವಾಗಿ ಕೂಡ ಇರಬೇಕು. ಆ ರೀತಿ ಇರುವಂಥ ನಿಮ್ಮ ಜೀವನದಲ್ಲಿ ಬಹುಮುಖ್ಯವಾದ 3 ಕೋರಿಕೆಗಳನ್ನ ಕೂಡ ಇದರಲ್ಲಿ ಬರ್ಕೊಳ್ಬಹುದು. ಯಾವ ರೀತಿ, ಹೇಗೆ ಅಂತೆಲ್ಲ ಇಲ್ಲಿ ತಿಳಿಸ್ತೀನಿ ನಾನು. ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ. ಹಾಯ್ ಮ್ಯಾಮ್, ನೀವು ಹೇಳಿದ 24 ಏಲಕ್ಕಿ ಹಾರ ಮಾಡಿದೆ, ಬೇರೆಯವರಿಗೂ ಕೂಡ ಹೇಳಿದೆ, ಒಳ್ಳೆಯದಾಗಿದೆ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಹಾಗೆ ಅವರು ನಂಬಿಕೆ ಇಟ್ಟು ಕೂಡ ಮಾಡ್ಕೊಂಡಿದ್ದಾರೆ. ಏಲಕ್ಕಿ ಹಾರೋದು ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ತಂದುಕೊಡ್ತಾ ಇದೆ ಸ್ನೇಹಿತರೆ. ಇದೇ ಥರ ನೀವು ಕೂಡ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಆ ತಾಯಿ ಆಶೀರ್ವಾದ ಸದಾ ಎಲ್ಲರ ಮೇಲೇನು ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಈಗ ತಿಳಿಸ್ತಾ ಇರುವಂತಹ ಒಂದು ಮಿರಾಕಲ್ ನಂಬರ್ ಅಂತಲೇ ಹೇಳಬಹುದು. ಇದು ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ನಾವು ಈಗ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತೀವಿ, ತುಂಬ ಜನ ನಮ್ಮ ಚಾನಲ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಯಾವ ಧರ್ಮದವರಾದ್ರೂ ತೊಂದರೆ ಇಲ್ಲ, ಎಲ್ರಿಗೂ ಅವ್ರದ್ದೇ ಆದ ಕಷ್ಟಗಳು ಇರುತ್ತೆ, ಜೀವನ ಕೂಡ ಇರುತ್ತೆ. ತಪ್ಪದೇ ಎಲ್ಲರೂ ಕೂಡ ಈ ಒಂದು ಪರಿಹಾರನ, ಇಲ್ಲಿ ತಿಳಿಸ್ತಾ ಇರುವಂಥ ಪರಿಹಾರನ ತಪ್ಪದೇ ಮಾಡ್ಕೊಳ್ಬಹುದು ನೋಡಿ. 888 ಅಂತ ಮೊದಲಿಗೆ ನಾವು ಒಂದು ಅನ್ರೂಲ್ಡ್ ಪೇಜ್ ಇರುವಂಥದ್ರನ್ನ ಒಂದ್ರನ್ನ ತಗೊಂಡ್ಬಿಡಿ. ಒಂದು ಕಡೆ 888, ನಾನಿಲ್ಲಿ ಎರಡು ಒಂದೇ ಕಡೆ ತೋರಿಸಿದ್ದೀನಿ. ನೀವು ಒಂದು ಕಡೆ 888 ಅಂತ ಬರೆದುಬಿಟ್ಟು ಮತ್ತೆ ಇನ್ನೊಂದು ಕಡೆ ಖಾಲಿ ಇರುತ್ತಲ್ವಾ, ಆ ಕಡೆ ನಾನಿಲ್ಲಿ ಎಕ್ಸಾಂಪಲ್ 3 ತೋರಿಸಿದ್ದೀನಿ. ಸೈಟ್ ತೆಗೆದು ಮನೆ ಕಟ್ಟಬೇಕು, ನನ್ನ ಇಷ್ಟದ ಕೆಲಸ ಸಿಗಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ದೊರಕಬೇಕು. ಈ ರೀತಿ ನಾನು 3 ಬರೆದಿದ್ದೀನಿ. ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ 3 ಕೋರಿಕೆಗಳು ಏನಾದರೂ ಇದ್ದರೆ ಅದನ್ನು ನೀವು ಬೇರೆ ಕಡೆ ಬರೀರಿ. ಅಂದರೆ 2 ಕಡೆ, ಒಂದು ಕಡೆ 888 ಬರೀರಿ, ಇನ್ನೊಂದು ಕಡೆ ಈ ರೀತಿ 3 ಕೋರಿಕೆಗಳನ್ನ ಬರ್ಕೊಳ್ಬೇಕಾಗುತ್ತೆ. ರಾತ್ರಿ ನೀವು ಕೆಲಸದಿಂದ ಬಂದಮೇಲೆ ಕೈ ಕಾಲು ಮುಖ ತೊಳ್ಕೊಂಡು ಯಥಾವತ್ತಾಗಿ ನೀವು ಇನ್ನೇನು ತಿಂದು ನಿದ್ದೆ ಮಾಡುವ ಸಮಯದಲ್ಲಿ ಮಾಡಿಕೊಳ್ಳುವ ಈ ಪರಿಹಾರ ತುಂಬ ಶಕ್ತಿಯುತವಾದಂಥದ್ದು. ನಂಬಿಕೆ ಇಟ್ಟು ನೀವು ಮಾಡಿಕೊಂಡ್ರೆ 8 ದಿನದಲ್ಲೇ ಒಳ್ಳೆಯ ಸೂಚನೆ ಅಂತ ನಿಮಗೆ ಸಿಗುತ್ತೆ. ಇದು ಬ್ಲೂ ಪೆನ್ನಲ್ಲೇ ಬರ್ಕೊಳ್ಳಿ, ತುಂಬ ವಿಶೇಷವಾಗಿರುತ್ತೆ. ಈ ಥರ ಬರೆದ್ಬಿಟ್ಟು ತಲೆದಿಂಬಿನ ಕೆಳಗಾದರೂ ಇಟ್ಕೊಳ್ಬಹುದು, ಅಥವಾ ತಲೆದಿಂಬಿಗೆ ನಾವು ಒಂದು ಕವರ್ ಅಂತ ಹಾಕಿರ್ತೀವಿ, ಅದರ ಒಳಗಡೆ ಕೂಡ ನೀವು ಇಟ್ಕೊಳ್ಬಹುದು. ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಅಂತ ಹೇಳಿದ್ದೀನಿ. ಹೆಣ್ಮಕ್ಳಾದ್ರೂ ನಾನ್ ವೆಜ್ ತಿಂದಿದ್ರೂ ತೊಂದರೆ ಏನೂ ಇಲ್ಲ ಸ್ನೇಹಿತರೆ, ಇದನ್ನು ಮಾಡ್ಕೊಳ್ಬಹುದು. ಹಾಗೆ ಪ್ರತಿನಿತ್ಯ ಈ ಬರೆದಿರುವಂಥ ಚೀಟಿನ ನೀವು ಎತ್ಕೊಂಡು ಈ 888 ಮಾತ್ರ ಪ್ರತಿನಿತ್ಯ ಬರೀಬೇಕಾಗುತ್ತೆ. ಇನ್ನು ಈ ಕೋರಿಕೆಗಳನ್ನ ಮಾತ್ರ ಬರೆಯೋದಕ್ಕೆ ಹೋಗಬೇಡಿ. ಆ ಕೋರಿಕೆಗಳನ್ನ ಒಮ್ಮೆ ಹಾಗೆ ನೀವೇನು ಬರೆದಿರ್ತೀರ ಅದನ್ನ ಸಂಕಲ್ಪ ಮುಖಾಂತರ ಕೇಳ್ಕೊಳ್ಳಿ, ಮನಸ್ಸಲ್ಲೇ ಅಂದ್ಕೊಳ್ತಾ 888 ಒಂದು ಸೈಡ್ ಬರೆದಿರ್ತೀರಿ, ಇನ್ನೂ ಸ್ಪೇಸ್ ಇರುತ್ತೆ. ಆ ಸ್ಪೇಸ್ ಇರೋ ಕಡೆ ಎಲ್ಲನೂ ನೀವು 1, 2, 3 ಅಂತ 8 ದಿನವೂ ಬರ್ಕೊಳ್ಬೇಕಾಗುತ್ತೆ. ಒಂದೊಂದು ದಿನ 888 ಅಂತ ಬರ್ಕೊಳ್ತಾ ಬರಬೇಕು. ಆಮೇಲೆ ಆ 8 ದಿನ ಆದಮೇಲೆ 9ನೇ ದಿನ ಅದನ್ನು ತೆಗೆದು ನೀವು ಯಾವುದಾದ್ರೂ ಗಿಡಗಳ ಕೆಳಗೆ ತುಳಿದೇ ಇರುವ ಜಾಗದಲ್ಲಿ ಹಾಕಿ. ಇಷ್ಟೇ ಸರಳವಾಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.